ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ವನ್ ಬೆಂಗಳೂರು ವನ್ ग्राम वन बापूजी सेवा केंद्र उचित नोंद अदे रीति सरकार नेमक प्रजा प्रतिनिधि तम मन बे बंद उचित योजन नोंदर ಇಂಡಿಯಾವನ್ನ ಟೀಕಿಸಿದ ಮೋದಿ ವಿರುದ್ಧ ಸಿದ್ದು ಕಿಡಿ ಸಿಎಂ ಸಿದ್ದು ಕೌಂಟರ್ ಗೆ ಪತ್ರ ಕೊಟ್ಟಿದ್ದ ಬಿಜೆಪಿ ಇಂಡಿಯಾಗೆ ಅವಮಾನ ಮಾಡಿದ ಮೋದಿಗಿಲ್ವಾ ಶಿಕ್ಷೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಲೋಕಸಭೆ ರಣಕಣ ಇನ್ನ ಕೆಲವೇ ತಿಂಗಳುಗಳು 2024 ರ ಮೇ ಹೊತ್ತಿಗೆ ರಿಸಲ್ಟ್ ಕೂಡ ಬಂದಾಗ್ಬಿಡುತ್ತೆ ದೇಶದ ಮುಂದಿನ ಪ್ರಧಾನಿ ಯಾರು ಅನ್ನೋದು ಡಿಸೈಡ್ ಆಗ್ಬಿಡುತ್ತೆ ಈ ಮಧ್ಯೆ ಇಂಡಿಯಾ ವರ್ಸಸ್ ಇಂಡಿಯಾ ವಾರ್ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈಯನ್ಸ್ ಇದು ಪ್ರತಿಪಕ್ಷಗಳ ಒಕ್ಕೂಟ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಟುವಾಗಿ ಟೀಕಿಸಿದ್ರು ಈಸ್ಟ್ ಇಂಡಿಯಾ ಕಂಪನಿಯಲ್ಲೂ ಇಂಡಿಯಾ ಅನ್ನೋ ಪದ ಇದೆ ಪಿಎಫ್ಐ ಅಲ್ಲಿ ಕೂಡ ಇಂಡಿಯಾ ಅನ್ನೋ ಪದ ಇದೆ ಇಂಡಿಯನ್ ಮುಜಾಹಿದ್ದೀನ್ ಅಲ್ಲಿ ಕೂಡ ಇಂಡಿಯಾ ಅನ್ನೋ ಪದ ಇದೆ ಹೀಗಾಗಿ ಇಂಡಿಯಾ ಅನ್ನೋ ಹೆಸರು ಇಟ್ಕೊಂಡಿದ ತಕ್ಷಣ ಇಂಡಿಯಾ ಆಗಕ್ಕೆ ಸಾಧ್ಯ ಇಲ್ಲ ಭಾರತ ಅನ್ನೋ ಹೆಸರು ಇಟ್ಕೊಂಡಿದ ತಕ್ಷಣ ಅದು ಭಾರತ ಆಗಕ್ಕೆ ಆಗಲ್ಲ ಜನ ಅದನ್ನ ಒಪ್ಪಲ್ಲ ಅಂತ ಪ್ರತಿಪಕ್ಷವನ್ನು ಟೀಕಿಸಿದ್ರು ಇದಕ್ಕೆ ಖಡಕ್ ಪ್ರತಿಕ್ರಿಯೆಯನ್ನು ಕೊಡುವಂಥ ಪ್ರಯತ್ನವನ್ನು ಯಾವೊಬ್ಬ ಪ್ರತಿಪಕ್ಷ ಕೂಡ ನಾಯಕರು ಕೂಡ ಮಾಡಿರಲಿಲ್ಲ ಇದೀಗ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಕೌಂಟ್ರಿಗೆ ಇಡೀ ಬಿಜೆಪಿ ತಲೆ ಕೆಡಿಸ್ಕೊಬಿಟ್ಟೈತೆ ಇಡೀ ಬಿಜೆಪಿಗೆ ಒಂದು ರೀತಿ ಮುಜುಗರ ಎದುರಾಗಿದೆ ಇಡೀ ಬಿಜೆಪಿ ಇದಕ್ಕೆ ಯಾವ ರೀತಿ ಉತ್ತರ ಕೊಡೋದು ಕಾದು ನೋಡಬೇಕಾಗಿದೆ ಹೌದು ವೀಕ್ಷಕರೇ ಇಂಡಿಯಾ ಎನ್ನೋ ಪದವನ್ನು ಬೇರೆ ಬೇರೆ ಕಡೆ ಇದೆ ಇಲ್ಲ ಅಂತ ಹೇಳಲ್ಲ ಅದನ್ನು ಅವಮಾನದ ರೀತಿಯಲ್ಲಿ ಹೇಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರೇ ದೇಶವನ್ನು ಲೂಟಿ ಮಾಡಿ ಓಡಿ ಹೋದಂತಹ ನೀರವ್ ಮೋದಿ ಅನ್ನೋ ಹೆಸರಲ್ಲಿ ಕೂಡ ಮೋದಿ ಇದೆ ಲಲಿತ್ ಮೋದಿ ಹೆಸರಲ್ಲಿ ಕೂಡ ಮೋದಿ ಇದೆ ಇದಕ್ಕೆ ಇದೇ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಪ್ರಶ್ನಿಸಿದಾಗ ಅವರಿಗೆ ಅನರ್ಹತೆ ಶಿಕ್ಷೆ ಎದುರಾಗುತ್ತೆ ಇದೀಗ ಇಂಡಿಯಾ ಪದವನ್ನು ಅವಮಾನ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಏನು ಅನ್ವಯವಾಗುತ್ತೆ ಇದು ಸಿ ಎಂ ಸಿದ್ದರಾಮಯ್ಯ ಅವರ ಪ್ರಶ್ನೆ ನಿಜಕ್ಕೂ ಸಿ ಎಂ ಸಿದ್ದರಾಮಯ್ಯ ಅವರು ಮೊದಲು ರಾಜಕಾರಣಿ ಆಗೋಕ್ಕಿಂತ ಮೊದಲು ಅವರು ಅಡ್ವೊಕೇಟು ಲಾ ಓದಿರೋರು ಸಿದ್ದರಾಮಯ್ಯ ಅವರು ಲಾ ಪಾಯಿಂಟ್ಗಳಿಗೆ ಉತ್ತರ ಕೊಡೋದಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಅವರು ವಿರುದ್ಧವಾಗಿ ವಕಾಲತ್ತನ್ನು ವಹಿಸೋದಷ್ಟು ಸುಲಭ ಅಲ್ಲ ಇನ್ನು ಎಕಾನಮಿ ವಿಷಯ ಬಂದರೆ 14 ಸಲ ಬಜೆಟ್ ಮಂಡಿಸೋರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಈ ಟ್ವೀಟ್ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅವರು ಪರ್ಟಿಕ್ಯುಲರ್ ಆಗಿ ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಓದ್ಬಿಟ್ಟು ಹೇಳ್ಬಿಡ್ತೀನಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಟ್ವೀಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ವಿರೋಧ ಪಕ್ಷಗಳ ಮೈತ್ರಿಕೂಟ ಇಂಡಿಯಾವನ್ನು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇಂಡಿಯನ್ ಮುಜಾಹಿದ್ದೀನ್ಗೆ ಹೋಲಿಸಿರುವ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾರತೀಯರ 100 ಕೋಟಿ ತೆರಿಗೆ ಹಣವನ್ನು ಲೂಟಿ ಮಾಡಿ ದೇಶ ಬಿಟ್ಟು ಓಡಿ ಹೋಗಿರುವ ನೀರವ್ ಮೋದಿ ಮತ್ತು ಲಲಿತ್ ಮೋದಿಯವರ ಹೆಸರಿನಲ್ಲಿಯೂ ನಿಮ್ಮ ಹೆಸರಿನ ಮೋದಿ ಇದೆಯಲ್ಲ ಅವರನ್ನು ನಿಮ್ಮ ಜೊತೆ ಹೋಲಿಸಬಹುದಾ ಲಲಿತ್ ಮತ್ತು ನೀರವ್ ಹೆಸರಿನಲ್ಲಿ ಮೋದಿ ಇದೆಯಲ್ಲ ಎಂಬ ಸಾಮಾನ್ಯ ಪ್ರಶ್ನೆ ಕೇಳಿದ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿ 2 ವರ್ಷ ಜೈಲು ಶಿಕ್ಷೆ ನೀಡಿ ಲೋಕಸಭೆಯಿಂದ ಅನರ್ಹಗೊಳಿಸಲಾಯಿತು ಈಗ ಇಂಡಿಯಾವನ್ನು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇಂಡಿಯನ್ ಮುಜಾಹಿದ್ದೀನ್ಗೆ ಹೋಲಿಸಿರುವ ನಿಮ್ಮ ಹೋಲಿಕೆ ರಾಹುಲ್ ಗಾಂಧಿಯವರ ವಿರುದ್ಧದ ಕ್ರಮ ಅನ್ವಯವಾಗೋದಿಲ್ವಾ ಪ್ರಧಾನಿ ನರೇಂದ್ರ ಮೋದಿಯವರೇ ಇಂಡಿಯಾ ಎಂಬ ಸುಂದರ ಸುಮಧುರ ಮತ್ತು ಪವಿತ್ರ ಹೆಸರಿನ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ದ್ವೇಷ ಸಖತ್ ಕೌಂಟರು ಸಿದ್ದರಾಮಯ್ಯ ಕೌಂಟ್ರು ಇದೀಗ ರಾಜ್ಯ ಬಿಜೆಪಿ ಅಷ್ಟೇ ಅಲ್ಲ ರಾಷ್ಟ್ರ ಬಿಜೆಪಿಯನ್ನು ಕೂಡ ಕೆರಳಿಸಿದೆ ಯಾಕೆಂದರೆ ಇದೇ ಪ್ರಶ್ನೆಯನ್ನು ಮಾಡಿದ್ದಂತಹ ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿ ಅವರಿಗೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಯಿತು ಹಾಗಾದರೆ ನಿಮಗಿದು ಅನ್ವಯ ಆಗಲ್ವಾ ಇಂಡಿಯಾವನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೋಲಿಸಿದ್ದೀರಾ ಇಂಡಿಯಾವನ್ನು ಇಂಡಿಯನ್ ಮುಜಾಹಿದ್ದೀನ್ಗೆ ಹೋಲಿಸಿದ್ದೀರಾ ಹೀಗಾಗಿ ಇದು ನಿಮಗೆ ಅನ್ವಯ ಆಗೋದಿಲ್ವಾ ಅನ್ನೋ ಕೌಂಟರ್ನ ಕೊಟ್ಟಿದ್ದಾರೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಅವರ ಈ ಒಂದು ಟ್ವೀಟ್ ಇದೀಗ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿದೆ ಇದಕ್ಕೆ ಬಿಜೆಪಿ ಯಾವ ರೀತಿ ಕೌಂಟರನ್ನು ಕೊಡುತ್ತಾ ಪ್ರತ್ಯಾಸ್ತ್ರವನ್ನು ಬಳಸುತ್ತಾ ಅಥವಾ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿರೋ ಪರಿ ನಿಜಕ್ಕೂ ಒಂದು ರೀತಿಯಲ್ಲಿ ಚರ್ಚಾರ್ಹ ವಿಷಯನ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು 8147500500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಗೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು ನಮಸ್ಕಾರ